ಎ ಸಿ ಸಿ ವತಿಯಿಂದ ಕಾಂಗ್ರೆಸ್ನ ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳಿಗೆ ಮೊದಲ ಲೀಸ್ಟ್ ಅನೌನ್ಸ್ ಆಗಿದೆ ಮೈಸೂರಿನ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಎಂಟು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿದ್ದರೆ ಮೂರು ಕ್ಷೇತ್ರಗಳಿಗೆ ಮಾತ್ರ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿಲ್ಲ ಅದರಲ್ಲಿ ಮೈಸೂರಿನ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಕೂಡ ಒಂದು ಮಾಜಿ ಸಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಎಂ ಕೆ ಸೋಮಶೇಖರ್ ಅವರು ಕೂಡ ಈ ಬಾರಿ ಕ್ಯಾಂಡಿಟ್ ಕ್ಯಾಂಡಿಡೇಟ್ ಆಗಬೇಕು ಜೊತೆಗೆ ಟಿಕೆಟ್ನ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಜೊತೆಗೆ ಮಾಜಿ ಶಾಸಕರು ಕೂಡ ಹೌದು ಕೆ ಆರ್ ಕ್ಷೇತ್ರಕ್ಕೆ ಟಿಕೆಟ್ ಅನೌನ್ಸ್ ಆಗದೆ ಇರೋದು ಕೂಡ ಸಾಕಷ್ಟು ಕಾಂಗ್ರೆಸ್ ವಲಯದಲ್ಲಿ ಏನಾಗ್ತಾ ಇದೆ ಮಾಜಿ ಶಾಸಕರಿಗೆ ಟಿಕೆಟ್ ಕೈ ತಪ್ಪಾ ಅನ್ನೋ ಒಂದು ಪ ಪ್ರ ಸಾಕಷ್ಟು ಪ್ರಶ್ನೆಗಳು ಉಟ್ಕೊಂಡಿದೆ ಈ ಬಗ್ಗೆ ಮಾತನಾಡೋದಕ್ಕೆ ನಾನು ಒಟ್ಟಿಗೆ ಕೆ ಆರ್ ಕ್ಷೇತ್ರದ ಮಾಜಿ ಶಾಸಕರು ಜೊತೆಗೆ ಹಾಲಿ ಟಿಕೆಟ್ನ ಪ್ರಬಲ ಆಕಾಂಕ್ಷಿ ಅವರ ಆಪ್ತರು ಕೂಡ ಆಗಿರ್ತಕ್ಕಂಥಕ್ಕೆ ಸೋಮಶೇಖರ್ ಹೆದ್ರ ಅವ್ರನ್ನ ಮಾತನಾಡ್ಸಾನೆ ಸರಿಗೆ ಮೊದಲ ಪಟ್ಟಿಯಲ್ಲೇ ನೀವು ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆನ ಇಟ್ಕೊಂಡಿದ್ರಿ ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಫ್ರೀಡಮ್ ಆ್ಯಪ್ ಅಲ್ಲಿ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದರೆ ನಿಮ್ಮ ಬ್ಯಾಗ್ಗಳನ್ನು ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಆರ್ ಕ್ಷೇತ್ರದ ಟಿಕೆಟ್ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ ಏನು ಕಾರಣ ಇರ್ಬೋದು ನಾನು ಯಾವತ್ತೂ ಟಿಕೆಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಕೆಲಸ ಮಾಡ್ತಾ ಇದ್ದೀವಿ ನಾನು ಭಾಳ ಕಾನ್ಫಿಡೆಂಟ್ ಆಗಿದ್ದೀನಿ ಟಿಕೆಟ್ ನನಗೆ ಸಿಗುತ್ತೆ ಅಂತ ಗೊತ್ತಿದೆ ಹಾಗಾಗಿ ನಾನು ಪ್ರತಿನಿತ್ಯ ಏನು ಕೆಲಸ ಮಾಡ್ಕೊಳ್ಬೇಕು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಈ ಪ್ರತಿ ಸಲ ಚುನಾವಣೆಗಳಲ್ಲೂ ಕೂಡ ಟಿಕಿಟ್ದು ನೂರ ಇಪ್ಪತ್ತು ಜನ ನೂರಿಪ್ಪತ್ನಾಲ್ಕು ಜನ ಅದು ಅನೌನ್ಸ್ ಆಗಿದೆ ಇನ್ನೂ ನೂರು ಜನ ಅನೌನ್ಸ್ ಆಗೋರಿದ್ದಾರೆ ಅವೆಲ್ಲ ನಿಧಾನಕ್ಕೆ ಅನೌನ್ಸ್ ಮಾಡ್ತಾರೆ ನನಗೆ ಟಿಕೆಟ್ ಸಿಕ್ಕೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಕೆಲಸ ಮಾಡ್ಕೊಂಡು ಇದ್ದೀನಿ ಅದರಲ್ಲಿ ಯಾವ ಥರದ ವ್ಯತ್ಯಾಸವೂ ಆಗಲ್ದಿಲ್ಲ ನನಗೆ ಸರಿ ಈಗ ಮೊದಲು ಪಟ್ಟಿಯಲ್ಲಿ ನಿಮ್ಮ ಕೆಆರ್ ಕೆಸ್ರದ್ದು ಟಿಕೆಟ್ ಇನ್ನೂ ಫೈನಲ್ ಆಗಿಲ್ಲ ಈ ಬಗ್ಗೆ ನಿಮಗೆ ಏನಾದರೂ ಗೊಂದಲ ಆಗಿ ನಿಮ್ಮ ಪಕ್ಷದ ನಾಯಕರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಏನಾದರೂ ಮಾಡಿದರೆ ಇಂದು ಬೆಳಗ್ಗೆಯಿಂದ ಏನಾದರೂ ನಾನು ಬೆಳಗ್ಗೆ ಮನೆ ಮನೆ ರೌಂಡ್ಸ್ ಹೋಗ್ತಿದ್ದಾಗ ಅಲ್ಲೇ ಹುಡುಗರು ಎಲ್ಲ ಲಿಸ್ಟ್ ತೆಗೆದ್ರು ಎಲ್ಲ ಹೇಳಿದ್ರು ಇದು ಬಂದಿಲ್ಲ ಅಂದರು ನಾನು ಏನೇನೂ ತಲೆ ಕೆಡಿಸ್ಕೊಂಡಿಲ್ಲ ಯಾರೂ ಸಂಪರ್ಕನೂ ಮಾಡಿಲ್ಲ ನನಗೆ ಆಗಿದ್ದೀನಿ ನನಗೆ ಟಿಕೆಟ್ ಸಿಗುತ್ತೆ ಅದರಲ್ಲಿ ನೂರಕ್ಕೆ ಇನ್ನೂರು ಪರ್ಸೆಂಟ್ ನನಗೆ ಟಿಕೆಟ್ ಸಿಗುತ್ತೆ ಪ್ರತಿ ಸಲನ ನೋಡ್ತಾ ಇದ್ದೀವಿ ಈಗಲೂ ವಿವಾಹ ಇವಾಗ ಇದ್ದೀರಿ ಇನ್ನೂ ನೀತಿ ಸಂಹಿತೆ ಪ್ರಾರಂಭ ಆಗಿಲ್ಲ ನಮಗೆ ಲಾಸ್ಟ್ ದಿನ ತನಕ ಕೂಡ ಕೆಲವು ಟೈಮು ತೊಗೊಂಡೋಗಿ ಕೊನೆ ಕೊಟ್ಟಂಥದ್ದು ಇದೆ ಅದರಿಂದ ಟಿಕೆಟ್ ಸಿಗೋದ್ರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ ಯಾಕಂದರೆ ನಿಮ್ಗೆ ಅನುಮಾನ ಇಲ್ಲ ನೀವು ಪಕ್ಷದ ಮೂಲಗಳಿಂದ ವಿಚಾರ ತಿಳ್ಕೊಂಡಿದ್ರಿ ಯಾಕಂದರೆ ನಿಮ್ಮ ಬೆಂಬಲಿಗರು ಸಾಕಷ್ಟು ಕಾತ್ರದಿಂದ ಇದ್ದರು ಮೊದಲು ಪಟ್ಟಿಲಿ ಫೈನಲ್ ಆಗಿಬಿಡುತ್ತೆ ನಮ್ಮ ಸೋಮಶೇಖರ್ ಅವ್ರದ್ದು ಅಂತ ಆಗಿಲ್ಲ ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ ನನ್ನ ಬೆಂಬಲಿಗರಿಗೂ ಕೂಡ ನಾನು ಹೇಳೋದಿಷ್ಟೇ ಟಿಕೆಟ್ ಅಂತೂ ಸಿಗುತ್ತೆ ನಾವು ಆಗಿದ್ದೀನಿ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇರೋಣ ಟಿಕೆಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವು ಗೆಲುವಿನ ಬಗ್ಗೆ ಏನು ಮಾಡಬೇಕು ಅದಕ್ಕೆ ಪ್ಲ್ಯಾನ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಕೆಲಸ ಮಾಡ್ತೀವಿ ಸಿದ್ದರಾಮಯ್ಯ ಅವರು ಹೇಳಿದರು ಒಂದೇ ಹೆಸರು ಇದ್ದಂಥ ಕ್ಷೇತ್ರಗಳನ್ನು ನಾವು ಮೊದಲು ಫೈನಲ್ ಮಾಡ್ತೀವಿ ಎರಡು ಮೂರು ಹೆಸರುಗಳು ಮತ್ತು ಗೊಂದಲ ಇರತಕ್ಕಂಥದ್ದು ಕ್ಷೇತ್ರಗಳಿಗೆ ಎರಡನೇ ಕ್ಷೇತ್ರ ಪಟ್ಟಿಯಲ್ಲಿ ನಾವು ಆದ್ಯತೆ ಕೊಡ್ತೀವಿ ಅಂತ ಈಗ ನಿಮ್ಮ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಮೂರು ಜನ ಆಸ್ಪರೆಂಟ್ಗಳಿದ್ದಾರೆ ಯಾಕಂದರೆ ಏನು ನವೀನ್ ಕುಮಾರ್ ಇರ್ಬೋದು ಜೊತೆಗೆ ಪ್ರದೀಪ್ ಕುಮಾರು ಮತ್ತೊಬ್ಬರು ಎಲ್ಲರೂ ಕೂಡ ಆಸ್ಪಿರೆಂಟ್ಗಳಿದ್ದಾರೆ ಈ ಒಂದು ಆಸ್ಪರೆಂಟ್ಗಳು ಹೆಚ್ಚಾದಕ್ಕೆ ಗೊಂದಲ ಆಯ್ತಾ ಮೊದಲ ಪಟ್ಟಿ ನಿಮ್ಮ ಹೆಸ್ರು ಬಿಟ್ಟು ಹೋಯ್ತಾ ಅಂತ ಆ ಥರ ಏನಿಲ್ಲ ಟಿಕೆಟ್ ಕೇಳೋದಕ್ಕೆ ಎಲ್ಲರೂ ಅರ್ಹರಿದ್ದಾರೆ ಅವರವರು ಅಭಿಲಾಷೆ ಮೇಲೆ ಟಿಕೆಟ್ ಹಾಕ್ಕೊಂಡಿದ್ದಾರೆ ಆದರೆ ನಾನು ಆಗಲೇ ಹೇಳಿದಾಗೆ ನನಗೆ ಟಿಕೆಟ್ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಟಿಕೆಟ್ ಸಿಕ್ಕೇ ಸಿಗುತ್ತೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಕಡೆ ಗೆಲುವಿನ ವಾತಾವರಣ ಇದೆ ನಾವು ಅದಕ್ಕಿನಲ್ಲಿ ಯೋಚನೆ ಮಾಡ್ತಾಯಿದ್ದೀವಿ ಹೊರತು ಟಿಕೆಟ್ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡವನ್ನೂ ಅಲ್ಲ ನಮ್ಮ ಅಭಿಮಾನಿಗಳು ಕಾರ್ಯಕರ್ತರುಗಳಿಗೂ ಅಥವಾ ನಮ್ಮ ಮತದಾರ ಬಂಧುಗಳಿಗೂ ದೇವರುಗಳಿಗೂ ಹೇಳೋದು ನಾನು ಇಷ್ಟೇನೆ ಟಿಕೆಟ್ ಸಿಗುತ್ತೆ ಅದರಲ್ಲಿ ಯಾವುದೇ ಅನುಮಾನ ಬೇಡಿ ನಾವೆಲ್ಲ ಒಗ್ಗಟ್ಟ ಕೆಲಸ ಮಾಡ್ಕೊಂಡು ಹೋಗೋಣ ಗೆಲುವಿನ ದೃಷ್ಟಿ ಇಟ್ಕೊಂಡು ಏನು ಮಾಡಬೇಕು ಆ ದಿಕ್ಕಿನಲ್ಲಿ ಕೆಲಸ ಮಾಡೋಣ ಅಂತ ಎಲ್ಲ ಬೆಂಬಲಿಗರಿಗೂ ಹೇಳ್ತೇನೆ ಮೊದಲ ಪಟ್ಟಿಯಲ್ಲಿ ನಿಮ್ಮದು ಆರ್ ಕ್ಷೇತ್ರದ್ದು ಟಿಕೆಟ್ ಅನೌನ್ಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಿರಾ ಇಲ್ಲ ಇಲ್ವಾ ಎರಡನೇ ಪಟ್ಟಿಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಾ ನಾನು ಮೊದಲನೇ ಪಟ್ಟಿ ಎರಡನೇ ಪಟ್ಟಿ ಅಂತ ಯೋಚನೆ ಮಾಡೇ ಇಲ್ಲ ಟಿಕೆಟ್ ಸಿಗುತ್ತೆ ಅನ್ನೋದು ಗೊತ್ತು ಅದಕ್ಕೆ ಪಟ್ಟಿ ಮುಖ್ಯ ಅಲ್ಲ ಟಿಕೆಟ್ ಸಿಗುತ್ತೆ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಕೆಲಸ ಮಾಡ್ಕೊಂಡೋಗ್ತೀನಿ ಏನಾಗಿರ್ಬೋದು ನೀವು ಅಲ್ಲಲ್ಲ ಅವ್ರಿಗೆ ಬೇರೆ ಬೇರೆ ಮಾನದಂಡ ಇಟ್ಕೊಂಡು ಬೇರೆ ಬೇರೆ ದೃಷ್ಟಿಯಿಂದ ಯಾರ್ದೋ ಒಂದಷ್ಟು ಅನೌನ್ಸ್ ಆಗಿರ್ತವೆ ಇನ್ನು ಹಂಗಾರೆ ನೂರು ಗೊಂದಲ ಇದೆ ಅಂತ ಅಲ್ಲ ಬೇರೆ ಬೇರೆ ಸಣ್ಣ ಪುಟ್ಟ ಕಾರಣಗಳಿಗೆ ಏನೇನೋ ನಿಧಾನ ಆಗಿರ್ಬೋದು ಅಥವಾ ಒಂದೇ ಹಂತದಲ್ಲಿ ಎಲ್ಲರೂ ಬಿಡುಗಡೆ ಮಾಡದೆ ಬೇರೆ ಬೇರೆ ಹಂತದಲ್ಲಿ ಬಿಡುಗಡೆ ಮಾಡಬೇಕು ಅನ್ನೋ ದೃಷ್ಟಿ ಇರ್ಬೋದು ಮುಂದಕ್ಕೆ ಬಿಡುಗಡೆ ಮಾಡ್ತಾರೆ ಸರಿ ಈ ಸಮುದಾಯಗಳ ನಡುವೆ ಈಗ ಬೇರೆ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಆಗಿದ್ದರೆ ಕ್ಷೇತ್ರದಲ್ಲಿ ಗೆಲುವು ವಾತಾವರಣ ಇದೆ ಹಾಗಾಗಿ ಸರ್ವೆ ಒಂದಷ್ಟು ಮಾಡಿ ಸರ್ವೆ ರಿಪೋರ್ಟನ್ನು ತಗೊಂಡು ತಡೆ ಮಾಡ್ತಿದ್ದಾರೆ ಹೇಗೆ ಏನು ಅಂತ ಸರ್ವೆ ಬಗ್ಗೆ ಮಾಡಿರೋ ಬಗ್ಗೆ ಎ ಸಿ ಸಿ ವತಿಯಿಂದ ನಿಮಗೇನು ಗಮನಕ್ಕೆ ಏನಾರು ಬಂದಿದೆಯಾ ಅಂತ ಸರ್ವೆ ಬಗ್ಗೆನೂ ನನ್ನ ಬಗ್ಗೆನೇ ಒಪಿನಿಯನ್ ಬಂದಿರೋದು ಈ ಕ್ಷೇತ್ರದಲ್ಲಿ ಸರ್ವೆ ಮಾಡಿದ್ದಾರೆ ಪಕ್ಷದಿಂದ ಪಕ್ಷದಿಂದ ಸರ್ವೆ ನನ್ನ ಪ ನನ್ನ ಪರವಾಗಿ ಬಂದಿದೆ ಅದರಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಕಾಂಗ್ರೆಸ್ ಪಕ್ಷ ಅಂದರೆ ಒಂದು ಸಮುದಾಯದ ಪಕ್ಷ ಅಲ್ಲ ಇದು ಸರ್ವ ಜನಾಂಗದ ಪಕ್ಷ ಎಲ್ಲ ಜನಾಂಗದವರು ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ನಮ್ಮಲ್ಲಿ ಯಾವ ಭೇದ ಭಾವನೂ ಇಲ್ಲ ಒಂದು ವೇಳೆ ಟಿಕೆಟ್ ಮಿಸ್ ಆಯಿತು ಅಂತ ಅಂದ್ಕೊಳ್ಳಿ ನಡೆಯೇನು ನಿಮ್ಮದು ಪಕ್ಷದಲ್ಲಿರ್ತೀನಿ ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಪಕ್ಷ ಯಾರೋ ಟಿಕೆಟ್ ಕೊಡುತ್ತೆ ಅವ್ರು ಕೆಲಸ ಮಾಡ್ತೀನಿ ನಿಮಗೆ ಸಿಗುತ್ತೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಇದೆ ಎಸ್ ಇದಿಷ್ಟು ಎಮ್ ಸಿ ಎಮ್ ಕೆ ಸೋಮಶೇಖರ್ ಅವರ ಮಾತು ನಾನು ಪಕ್ಷನಿಷ್ಠ ಪಕ್ಷಕ್ಕೆ ನಾನು ದುಡಿಯೋನು ಟಿಕೆಟ್ ಪ ಮೊದಲ ಪಟ್ಟಿ ಎರಡನೇ ಪಟ್ಟಿ ಅನ್ನೋದು ನನಗೆ ಗೊತ್ತಿಲ್ಲ ನನ್ನ ಹೆಸರು ಟಿಕೆಟ್ನಲ್ಲಿ ಇದ್ದೇ ಇರೋ ಟಿಕೆಟ್ ಘೋಷಣೆ ಆಗುತ್ತೆ ನನ್ನ ಹೆಸರನ್ನಲ್ಲೇ ಹೀಗಾಗಿ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅನ್ನೋದು ಕೂಡ ಎಮ್ ಕೆ ಸೋಮಶೇಖರ್ ಅವರ ಮಾತು ಕ್ಯಾಮ್ರಾಮನ್ ಧನಂಜಯ್ ಜೊತೆ ಸುರೇಶ್ ಬಿ ಪಾವರ್ ಟಿ ವಿ ಮೈಸೂರು ಫ್ರೀಡಮ್ ಆ್ಯಪಲ್ಲಿ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದರೆ ನಿಮ್ಮ ಬ್ಯಾಗ್ಗಳನ್ನು ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ मारा मिले